हलो स्ने नमस्कार एलू वेलकम बैक टू मई चानल भानार हनरू कल आगता है व्लॉगन इवगा शुरुता अड़के मुगसदे ऊट के वण मीन सारे रेसीपी केकॉर्डी रेसीपी चानल अपलोडी तुम दिन व्यूवर्स केल्ता वण मीन सारा हेगुंत वीडियो वीडियो अंत तुम दिन केल्ता नानु रेसीपी केकॉर्डी विद्या अड़के चानल हाँती अली हमी नहीं नोड़बू अड़के केस मुगसदे वो ब्लौस कई होलगे माड़ोण अंत कूतनी इवे इवतु बेग बेग केस मुगदे स्वल्प टाइम कूड़ा मिखे ब्लौसन कई होलगे मोती गंटे एरूवरे आगता है ऊट मुगसी कूतनी इवतु ऊट के वण मीन सारू वू जास्तने ऊटमीवत ऊट मुगसी इवे बंद कूतनी इन स्वल्प होत रेस्ट इवतु बेड्रूमल कूतू मतड़ता इवतु भानुवार यलू आचे कड़े होगुंत प्लान नोड़ोण इवग स्वल्प होत रेस्ट अंत स्वल्प कमेंट्स रिप्लै हाकोदे कमेंट्स रिप्लै हाँबिटू स्वल्प होत निद्दे संजे 5 गंटे आगता है एलू आचे होगोण अंत रेडिया कूतनी सूम्न एलू होरोण अंत नानू मत नमेवर काव्य संतोष बरतर आगे राघवेंद्र इष्टु जन सेरबिटू एलू होगिटु बरोण अंत रेडिया तुम्बा दिन आयतु नावेलू सेरी आचे होगदे दीपावली आगद ना आचे होगे एलू सेरबिटू होगिट बरोण अंत रेडिया इन होरडबेकु इवगे बेग कत्ले आगिबिडुत्ते 6 गंटे 5 मुक्काल आगताले कत्ले आगिबिडुत्ते एलू आचे कड़े होगोण अंत निर्धार माड़ी आदरे एल्लि होगोदु अंत गोत्तिल्ल इल्लिन एल्ल प्लेसगु कूड होगागिदे होगिबिट्टु वीडियो माडि यूट्यूबलू कूड़ा निम्म जोते शेर माड्कोंडागिदे हागागि एल्लि होगोदु अंत इन्न कूड निर्धार आगिल्ल एल्लादरू आचे सुत्ताड्कोंडु बरोण तुंबा दिनगळायितु अंत रेडियागि कुंतिदिनि नोडोण एल्लि होगोदु अंत जोते जोतेयल्लि निम्मन्नु कूड कर्कोंडु होग्तीनि स्नेहितरे एल्लरू सेरी होरटिद्वि नम्मनेयिंद स्वल्प मुंदक्के नडेकोंडु होगबेकु रोड सिगुत्ते ನಾವು ರೋಡಲ್ಲೇನೇ ಗಾಡಿ ಪಾರ್ಕ್ ಮಾಡಬೇಕಾಗುತ್ತೆ 2 ವೀಲರ್ ಮಾತ್ರ ಒಳಗಡೆ ಹೋಗೋದು ಅಪ್ಸರ್ಕೊಂಡ ಬೀಚಿಗೆ ಹೋಗ್ತಾ ಇದೀವಿ ತುಂಬಾ ಹಿಂದೆ ಒಮ್ಮೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಟಿಕೆಟ್ ಪಡೆದು ಗೇಟ್ ಒಳಗಡೆ ಹೋಗಬೇಕು ಒಬ್ಬೊಬ್ಬರಿಗೆ 70 ರೂಪಾಯಿ ಟಿಕೆಟ್ ಇದೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾವು ನಡೆಕೊಂಡು ಹೋಗ್ತಾ ಇದೀವಿ ಇಲ್ಲಿ ತುಂಬಾ ಜನ ಹೊರಗಡೆಯಿಂದ ಬಂದಿರ್ತಾರೆ ಈ ಬೀಚ್ ಅನ್ನು ನೋಡೋದಕ್ಕೆ ಸಾಕಷ್ಟು ವಾಹನಗಳನ್ನು ಕೂಡ ಇಲ್ಲಿ ಪಾರ್ಕ್ ಮಾಡಿದ್ದನ್ನ ನೀವು ನೋಡಬಹುದು ಮೇಲ್ಗಡೆ ಗಾರ್ಡನ್ ಕೂಡ ಇದೆ ಗುಡ್ಡದ ಮೇಲ್ಗಡೆ ಆಗುತ್ತೆ ಅದು इवत ना बीचे हता संजे टाइमली बीच बंद सूर्य मुलगुंत दृश्य नोड़बू तुम्बे तुम ब्यूटिफुल आ मुमेंट मात्र आकड़ेला फुल गुड इतना
ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು ಇಲ್ಲಿ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡಿಟ್ಟಿದ್ರು ಎರಡು ಜೋಡಿ ಬಂದಿತ್ತು ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ಗೆ ಇವೆಲ್ಲನೂ ಕೂಡ ಪುಟ್ ಪುಟ್ಟದಾಗಿ ಡೆಕೋರೇಷನ್ ಮಾಡಿಟ್ಟಿದ್ರು ಬೀಚಲ್ಲಿ ಯಾವಾಗಲೂ ಕೂಡ ಇರೋದಿಲ್ಲ ಸ್ನೇಹಿತರೆ ಇವೆಲ್ಲನೂ ಕೂಡ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಡೆಕೋರೇಷನ್ ಮಾಡಿರುವಂಥದ್ದಷ್ಟೇ ನಮಗೆ ಬೀಚಿಗೆ ಎಂಟರ್ ಆಗ್ತಾ ಇದ್ದಾಗಲೇ ಏನನ್ನಿಸ್ತು ಗೊತ್ತಾ ಇಲ್ಲಿನ ಬೀಚ್ ಅವರೇ ಯಾರೋ ಮಾಡಿಟ್ಟಿದ್ದಾರೆ ಇವೆಲ್ಲನೂ ಕೂಡ ಅಂತ ಅಂದ್ಕೊಂಡ್ವಿ ಆದರೆ ಪ್ರೀ ವೆಡ್ಡಿಂಗ್ ಶೂಟ್ಗೋಸ್ಕರ ಮಾಡಿದ್ದಾಗಿತ್ತು ಕೇಳಿದ್ವಿ ಇಲ್ಲಿ ವಿಡಿಯೋಸ್ ಅಲೋವ್ ಇಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಮಾಡಿರೋದು ಅಂತ ಹೇಳಿದ್ರು ಸ್ವಲ್ಪ ದೂರದಿಂದ ವಿಡಿಯೋ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತಲ್ವ ಹಾಗಾಗಿ ಕಾಸರಗೋಡ್ ಇಕೋ ಬೀಚ್ ತುಂಬ ಸುಧಾರಣೆ ಆಗಿದೆ ಕಳೆದ ಬಾರಿ ನಾನು ವಿಡಿಯೋ ಮಾಡಿದ್ದೆ ವಿವರ್ಸ್ ಒಬ್ಬರು ಅವರು ಬೆಂಗಳೂರವರು ಅಂತ ಅಂದ್ಕೊಂಡಿದ್ದೀನಿ ಈ ಕಡೆ ಟ್ರಿಪ್ ಬಂದಿದ್ರಂತೆ ಅವತ್ತು ಅವರು ಇಕೋ ಬೀಚ್ಗೂ ಕೂಡ ಬಂದಿದ್ರಂತೆ ಅವರು ಕಮೆಂಟಲ್ಲಿ ಹೇಳ್ತಾ ಇದ್ರು ನಾನು ತುಂಬ ಬೀಚನ್ನು ವಿಸಿಟ್ ಮಾಡಿದ್ದೆ ಆದರೆ ಹೊನ್ನಾವರ ಕಾಸರಗೋಡಲ್ಲಿರುವಂಥ ಇಕೋ ಬೀಚ್ ಮಾತ್ರ ತುಂಬ ಚೆನ್ನಾಗಿದೆ ವಿದ್ಯಾ ಅವರೇ ವಿಡಿಯೋ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದ ತಿಳಿಸಿದ್ದಕ್ಕೆ ಅಂತ ಹೇಳ್ತಾ ಇದ್ರು ಅವತ್ತು ನನಗೂ ಕೂಡ ತುಂಬ ಖುಷಿ ಆಯಿತು ನಮ್ಮೂರಲ್ವಾ ಅಪ್ಸರ್ಕೊಂಡದಲ್ಲಿ ಜಾಸ್ತಿ ಏನೂ ಕೂಡ ಸುಧಾರಣೆ ಆಗಿಲ್ಲ ಸ್ನೇಹಿತರೆ ಹೇಗಿದೆಯೋ ಹಾಗೆ ಇದೆ ನಾವು ಅಂದ್ಕೊಂಡ್ವಿ ಇಕೋ ಬೀಚಲ್ಲಿ ತುಂಬ ಸುಧಾರಣೆ ಆಗಿದೆ ಅಲ್ವಾ ಇಲ್ಲೂ ಕೂಡ ಆಗಿರಬಹುದು ಅಂತ ಹೋಗಿದ್ವಿ ನಾವು ಮುಂಚೆ ಹೇಗಿತ್ತೋ ಹಾಗೆ ಇದೆ ನಾನು ಮತ್ತೆ ಕಾವ್ಯ ಸ್ವಲ್ಪ ಹೊತ್ತು ನೀರಲ್ಲಿ ನಿಂತ್ವಿ ಇಲ್ಲೇನು ಗೊತ್ತಾ ತುಂಬ ಡೌನ್ ಇದೆ ಜಾಸ್ತಿ ಮುಂದಕ್ಕೆ ಹೋಗೋ ಹಾಗಿಲ್ಲ ಅಪ್ಸರ್ಕೊಂಡ ಬೀಚಲ್ಲಿ ಕಾಸರಗೋಡ ಇಕೋ ಬೀಚಲ್ಲಿ ಆ ರೀತಿ ಇಲ್ಲ ಇಲ್ಲಿ ಕೆಲವೊಂದು ಜಾಗದಲ್ಲಿ ತುಂಬ ಅಂದರೆ ತುಂಬ ಡೌನ್ ಇದೆ ಸ್ನೇಹಿತರೆ ಬೀಚಿಗೆ ಹೋಗುವಾಗ ಯಾವಾಗಲೂ ಕೂಡ ಸ್ವಲ್ಪ ಜಾಗೃತೆ ಇರಬೇಕು ನೀರಲ್ಲಿ ಹೋಗುವಾಗ ಇವರು ಮೂರು ಜನ ಕೂಡ ನೀರಲ್ಲಿ ಇಳದೇ ಇಲ್ಲ ನಮ್ಮ ಮನೆಯವರು ಸಂತೋಷ ಹಾಗೆಯೇ ರಾಘವೇಂದ್ರ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ರು ಅಂತ ಹೇಳಿದೆ ಅಲ್ವಾ ನಾನು ಡ್ರೋನ್ ಕ್ಯಾಮ್ರಾ ಕೂಡ ಇತ್ತು ನೋಡಿ ನಮ್ಮ ಮನೆಯವರು ಇಲ್ಲಿ ಟ್ರೈಪೋಡ್ ಸೆಟ್ ಮಾಡ್ತಾ ಇದ್ದಾರೆ ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡ್ತಾ ಇದ್ದಾರೆ ಸೂರ್ಯ ಮುಳುಗುವಂಥ ದೃಶ್ಯ ಸಂಜೆ ಆಗ್ತಾ ಇದೆ ಮನೆ ಕಡೆ ಹೊರಟಿದ್ವಿ ತುಂಬಾ ಜನ ಸೇರಿದ್ದಾರೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಕಾವ್ಯ ಡ್ರೆಸ್ ಫುಲ್ ಒದ್ದೆ ಕಾವ್ಯ ನಾ ಈಗಿದೆ ಕವರ್ ಹುಟ್ಟಿ ಡ್ರೆಸ್ ಪೂರ್ತಿ ಒದ್ದೆ ಹೋಗುವ ಇನ್ನ ಜನ ಬರ್ತೇ ಅವ್ರೆ ಆರು ಗಂಟೆ ಕ್ಲೋಸ್ ಅಂದ್ರು ಸುಮಾರು ಜನ ಬರ್ತೇವೆ ಗಲೀಜು ಪುಟ್ಟಿ ನೀರದು ಬೇಡ ಗಲೀಜಲ್ಲ ಇವಾಗ ಬೇಗ ಕತ್ಲಾಗ್ಬಿಡತ್ತೆ ಬೇಗ ಮನೆಗೆ ಸೇರ್ಕೊಳ್ಳೋಣ ಅಂತ ಮನೆ ಕಡೆ ಹೊರಟಿದ್ವಿ ಇವತ್ತೇನು ಕೂಡ ಆಚೆ ಕಡೆ ತಿಂದಿಲ್ಲ ಯಾರೂ ಕೂಡ ಎಲ್ಲರೂ ಹೊಟ್ಟೆ ತುಂಬಿಕೊಂಡಿದೆ ಅಂತ ಹೇಳಿದ್ರು ಸಂಜೆ ಟೀ ಟೈಮಲ್ಲಿ ಕೇಕ್ ತಿಂದಿದ್ವಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಯಾರೂ ಕೂಡ ಏನೂ ತಿಂದಿಲ್ಲ ಈ ಕಡೆ
ಚಂದ್ರನ್ ನೋಡ್ತಾ ಇರಬಹುದು ನೀವು. ಆ ಕಡೆ ಸೂರ್ಯ ಮುಳುಗುವಂತ ದೃಶ್ಯನ ನೋಡಿದ್ರಿ, ಈ ಕಡೆ ಚಂದ್ರ ಬರ್ತಾ ಇದ್ದಾನೆ. ತುಂಬಾ ದಿನಗಳ ನಂತರ ಎಲ್ಲರೂ ಸೇರ್ಬಿಟ್ಟು ಹೊರಗಡೆ ಹೋಗಿದ್ವಿ. ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಬಿಟ್ಟು ಮನೆ ಕಡೆ ಬಂದ್ವಿ. ತುಂಬಾ ಬೇಜಾರಾಗ್ತಾ ಇತ್ತು ಇವತ್ತು, ಹಾಗಾಗಿ ಎಲ್ಲರೂ ಸೇರ್ಬಿಟ್ಟು ಒಂದ್ ರೌಂಡ್ ಹೋಗಿ ಬಂದಿದ್ದಾಯ್ತು. ಇವಾಗ ನೀವು ನೋಡ್ತಾ ಇರುವಂತ ಪ್ಲೇಸ್ ಇದು ಹೊನ್ನಾವರ ಬ್ರಿಡ್ಜ್. ಸಂಜೆ ಟೈಮಲ್ಲಿ ತುಂಬಾ ಸೂಪರ್ ಆಗಿ ಕಾಣುತ್ತೆ. ಸಂಜೆ 6:30 ಆಗ್ತಾ ಇದೆ. ಇವಾಗ ತಾನೇ ಮನೆಗೆ ಬಂದು ತಲುಪಿದ್ದಾಗಿದೆ. ಇನ್ನ ಸ್ವಲ್ಪ ಕೈಕಾಲ್ ಮುಖ ತೊಳೆದು ನಾನು ಕಿಚನ್ ರೂಮಲ್ಲಿ ಸ್ವಲ್ಪ ಕೆಲಸಗಳಿದೆ ಮಾಡ್ಕೊಳ್ಬೇಕು. ನಾಳೆ ದೋಸೆಗೆ ದೋಸೆ ಹಿಟ್ಟನ್ನು ರುಬ್ಕೊಳ್ಬೇಕು. ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.